ಮೂರನೇ ಕ್ಲಾಸವರಿಗೆ ನಾನು ಗಿಣತಿಯನ್ನು ಮಾಡ್ತಾ ಇದ್ದೆ. ಪ್ರೀವಿಯಸ್ ಕ್ಲಾಸಲ್ಲಿ ಮಕ್ಕಳೇ ನೀವು ಎಲ್ಲಿವರೆಗೆ ಕಲ್ತ್ಕೊಂಡಿದ್ರಿ ಅಂತ ಹೇಳಿದ್ರೆ, ಫಸ್ಟಿಂದ ಅಂದರೆ 1 ರಿಂದ 70 ವರೆಗೂ ಕೂಡ ನೀವು ಗಿಣತಿಯನ್ನು ಕಲ್ತ್ಕೊಂಡಿದ್ರಿ, ಹೌದಲ್ವಾ ಮಕ್ಕಳೇ? ಇವತ್ತಿನ ಒಂದು ತರಗತಿಯಲ್ಲಿ ನಾನು 71 ರಿಂದ 100 ವರೆಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಈಗ ಅದಕ್ಕಿಂತ ಮುಂಚಿತವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಒಂಚೂರು ಇದನ್ನು ಗ್ಲಾನ್ಸ್ ಮಾಡಿಬಿಡ್ತೀನಿ. ಅಂದರೆ ಯಾವ ರೀತಿಯಾಗಿ ತಿಳ್ಕೊಂಡಿದ್ರಿ ಆ ನಂಬರ್ಸ್ನ ಇನ್ನೊಂದ್ಸಲಿ ನಿಮಗೆ ರಿವಿಷನ್ ಥರ ಮಾಡಿಬಿಟ್ಟು ಮುಂದೆ ನಾನು ನಂಬರ್ಗೆ ನಂಬರ್ಸನ್ನು ಹೇಳ್ಕೊಡ್ತೀನಿ ಮಕ್ಕಳೇ, ಕೇಳಿಸ್ಕೊಳ್ಳಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129,
ಛಿಯಾಲಿಸ್, ಸೈತಾಲಿಸ್, ಅಡ್ತಾಲಿಸ್, ಉಂಚಾಸ್, ಪಚಾಸ್, ಇಕ್ಯಾವನ್, ಬಾವನ್, ತಿರ್ಪನ್, ಚೌಪನ್, ಪಚಪನ್, ಚಪ್ಪನ್, ಸತಾವನ್, ಅಠಾವನ್, ಉನ್ಸಟ್, ಸಾಟ್, ಇಕ್ಸಟ್, ಬಾಸಟ್, ತಿರ್ಸಟ್, ಚೌಸಟ್, ಪೈಂಸಟ್, ಛೇಸಟ್, ಸಡಸಟ್, ಅಡಸಟ್, ಉನ್ಹತ್ತರ್, ಸತ್ತರ್. ನೋಡಿ, ನೀವಿಷ್ಟು ಲಾಸ್ಟ್ ಕ್ಲಾಸ್ವರೆಗೂ ತಿಳ್ಕೊಂಡಿದ್ರಿ, ಹೌದಲ್ವಾ ಮಕ್ಕಳೇ? ಇವತ್ತಿನ ಒಂದು ತರಗತಿಯಲ್ಲಿ ನಾನು ನಿಮಗೆ 71 ಹೇಳ್ಕೊಡ್ತೀನಿ ಮಕ್ಕಳೇ. ಇಕ್ಕಹತ್ತರ್, ಬಹತ್ತರ್, ತಿಹತ್ತರ್, ಚೌಹತ್ತರ್, ಪಚಹತ್ತರ್, ಚಿಹತ್ತರ್, ಸತ್ತುಹತ್ತರ್, ಅಟುಹತ್ತರ್, ಉನ್ಯಾಸಿ, ಅಸ್ಸಿ, ಇಕ್ಯಾಸಿ, ಬಯಾಸಿ, ತಿರಾಸಿ, ಚೌರಾಸಿ, ಪಚಾಸಿ, ಛಿಯಾಸಿ, ಸತಾಸಿ, ಅಠಾಸಿ, ನವಾಸಿ, ನಬ್ಬೆ, ಇಕಾನಬೆ, ಬಾನಬೆ, ತಿರಾನಬೆ, ಚೌರಾನಬೆ, ಪಾಂಚನಬೆ, ಛಿಯಾನಬೆ, ಸತಾನಬೆ, ಅಠಾನಬೆ, ನಿನ್ಯಾನಬೆ, ಸೌ. ನೋಡಿ, ಇಕಹತ್ತರ್, ಇಕಹತ್ತರ್ ಅಂತ ಹೇಳಿದ್ರೆ ಮಕ್ಕಳೇ 71, ನಂಬರ್ 71. 71 ನಾವೇನಂತ ಹೇಳ್ತೀವಿ? ಇಕಹತ್ತರ್ ಅಂತ ಹೇಳ್ತೀವಿ. ಬಹತ್ತರ್, ಬಹತ್ತರ್ ಅಂತ ಹೇಳಿದ್ರೆ ನಂಬರ್ 72. 72. 72 ನಾವೇನಂತ ಹೇಳ್ತೀವಿ ಮಕ್ಕಳೇ? ಬಹತ್ತರ್ ಅಂತ ಹೇಳ್ತೀವಿ. ತಿಹತ್ತರ್ ಅಂದರೆ 73, 73. 73 ನಾವೇನಂತ ಹೇಳ್ತೀವಿ? ತಿಹತ್ತರ್ ಅಂತ ಹೇಳ್ತೀವಿ. ಚೌಹತ್ತರ್, ಚೌಹತ್ತರ್ ಅಂತ ಹೇಳಿದ್ರೆ ಮಕ್ಕಳೇ 74, ನಂಬರ್ 74. ನಂಬರ್ 74 ನಾವು ಚೌಹತ್ತರ್ ಅಂತ ಹೇಳ್ತೀವಿ. ಪಚಹತ್ತರ್, ಪಚಹತ್ತರ್ ಅಂತ ಹೇಳಿದ್ರೆ ಮಕ್ಕಳೇ ನಂಬರ್ 75. 75, 75 ನಾವೇನಂತ ಹೇಳ್ತೀವಿ ಮಕ್ಕಳೇ? ಪಚಹತ್ತರ್ ಅಂತ ಹೇಳ್ತೀವಿ. ಚಿಹತ್ತರ್, ಚಿಹತ್ತರ್ ಅಂತ ಹೇಳಿದ್ರೆ 76, ನಂಬರ್ 76. 76 ನೀವು ಚಿಹತ್ತರ್ ಅಂತ ಹೇಳ್ತೀವಿ. ಸತ್ತುಹತ್ತರ್, ಸತ್ತುಹತ್ತರ್ ಅಂತ ಹೇಳಿದ್ರೆ ಮಕ್ಕಳೇ 77, ನಂಬರ್ 77. ಅದನ್ನು ನಾವೇನಂತ ಹೇಳ್ತೀವಿ? ಸತ್ತುಹತ್ತರ್ ಅಂತ ಹೇಳ್ತೀವಿ. ಅಟುಹತ್ತರ್, ಅಟುಹತ್ತರ್ ಅಂತ ಹೇಳಿದ್ರೆ ನಂಬರ್ 78. 78, 78 ನಾವು ಅಟುಹತ್ತರ್ ಅಂತ ಹೇಳ್ತೀವಿ. ಉನ್ಯಾಸಿ 79, 79, 79 ನಾವು ಉನ್ಯಾಸಿ ಅಂತ ಹೇಳ್ತೀವಿ. ಅಸ್ಸಿ, ಅಸ್ಸಿ ಅಂತ ಹೇಳಿದ್ರೆ 80, ನಂಬರ್ 80, 80 ನಾವು ಅಸ್ಸಿ ಅಂತ ಹೇಳ್ತೀವಿ. ಇಕ್ಯಾಸಿ, ಇಕ್ಯಾಸಿ ಅಂತ ಹೇಳಿದ್ರೆ 81, 81, 81 ನಾವು ಏನಂತ ಹೇಳ್ತೀವಿ? ಇಕ್ಯಾಸಿ ಅಂತ ಹೇಳ್ತೀವಿ. ಬಯಾಸಿ, ಬಯಾಸಿ ಅಂತ ಹೇಳಿದ್ರೆ ನಂಬರ್ 82, 82, 82 ನಾವು ಬಯಾಸಿ ಅಂತ ಹೇಳ್ತೀವಿ. ತಿರಾಸಿ, ತಿರಾಸಿ ಅಂತ ಹೇಳಿದ್ರೆ 83, ನಂಬರ್ 83 ನಾವು ತಿರಾಸಿ ಅಂತ ಹೇಳ್ತೀವಿ. ಚೌರಾಸಿ, ಚೌರಾಸಿ ಅಂತ ಹೇಳಿದ್ರೆ ನಂಬರ್ 84, 84, 84 ನಾವು ಚೌರಾಸಿ ಅಂತ ಹೇಳ್ತೀವಿ. ಪಚಾಸಿ, ಪಚಾಸಿ ಅಂತ ಹೇಳಿದ್ರೆ ನಂಬರ್ 85, ನಂಬರ್ 85 ಪಚಾಸಿ ಅಂತ ಹೇಳ್ತಾರೆ. ಚಿಯಾಸಿ ನಂಬರ್ 86, 86 ನಾವು ಹಿಂದಿಯಲ್ಲಿ ಚಿಯಾಸಿ ಅಂತ ಹೇಳ್ತೀವಿ. ಸತಾಸಿ, ಸತಾಸಿ ಅಂತ ಹೇಳಿದ್ರೆ ನಂಬರ್ 87, 87, 87 ನಾವು ಸತಾಸಿ ಅಂತ ಹೇಳ್ತೀವಿ. ಅಠಾಸಿ ನಂಬರ್ 88, 88, 88 ನಾವು ಅಠಾಸಿ ಅಂತ ಹೇಳ್ತೀವಿ. 89, 89 ಅಂತ ಹೇಳಿದ್ರೆ ನವಾಸಿ,
89 ನಾವು ನವಾಸಿ ಅಂತ ಹೇಳ್ತೀವಿ. ನಬ್ಬೆ ನಬ್ಬೆ ಅಂತ ಹೇಳಿದ್ರೆ 90, 90 ನಾವು ನಬ್ಬೆ 90 ನಾವು ನಬ್ಬೆ ಅಂತ ಹೇಳ್ತೀವಿ. ಇಕಾನಬೆ ಇಕಾನಬೆ ಅಂತ ಹೇಳಿದ್ರೆ 91, 91, 91 ನಾವು ಇಕಾನಬೆ ಅಂತ ಹೇಳ್ತೀವಿ. ಬಾನಬೆ ಬಾನಬೆ ಅಂತ ಹೇಳಿದ್ರೆ ನಂಬರ್ 92, 92, 92 ನಾವು ಬಾನಬೆ ಅಂತ ಹೇಳ್ತೀವಿ. ತಿರಾನಬೆ ತಿರಾನಬೆ ಅಂತ ಹೇಳಿದ್ರೆ ನಂಬರ್ 93, 93, 93 ನಾವು ತಿರಾನಬೆ ಅಂತ ಹೇಳ್ತೀವಿ. ಚೌರಾನಬೆ 94, 94 ನಾವು ಹಿಂದಿಯಲ್ಲಿ ಚೌರಾನಬೆ ಅಂತ ಹೇಳ್ತೀವಿ. ಪಾಂಚನಬೆ ಅಂದರೆ 95, ನಂಬರ್ 95, 95 ನಾವು ಪಾಂಚನಬೆ ಅಂತ ಹೇಳ್ತೀವಿ. ಚಿಯಾನಬೆ 96, 96, 96 ನಾವು ಚಿಯಾನಬೆ ಅಂತ ಹೇಳ್ತೀವಿ. ಸದಾನಬೆ ಅಂದರೆ 97, 97. ಅಠಾನಬೆ 98. ನಿನ್ಯಾನಬೆ 99, 99 ನಾವು ನಿನ್ಯಾನಬೆ ಅಂತ ಹೇಳ್ತೀವಿ. ಸೌ ಸೌ ಅಂತ ಹೇಳಿದ್ರೆ 100, 100, 100 ನಾವು ಸೌ ಅಂತ ಹೇಳ್ತೀವಿ. ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ 71 100 ಯಾವ ರೀತಿಯಾಗಿ ಹಿಂದಿಯಲ್ಲಿ ವರ್ಡ್ಸಲ್ಲಿ ಬರೆಯೋದು, ಹಾಗೆ ಅಂಕಿಯಲ್ಲಿ ಯಾವ ರೀತಿಯಾಗಿ ಬರೆಯೋದು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಅಲ್ವ ಮಕ್ಕಳೇ? ಇದನ್ನು ನೀವು ಪ್ರತಿದಿನ ಕಲಿತಾ ಹೋಗಬೇಕು. ನಾನು ಯಾವ ಟೈಮಲ್ಲಿ ಬಂದು ನಿಮಗೆ ಇದನ್ನು ನೋಡಿದೆ ಅಥವಾ ನೋಡಿಕೊಂಡು ಇದನ್ನು ಹೇಳಿ ಅಥವಾ ನೋಡಿದೆ ಹೇಳಿ ಅಂತ ನಾನು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು. ಆಗ ನೀವು ಅದನ್ನು ನೋಡಿದೆ ಹೇಳಬೇಕು ನನಗೆ, 1 to 100 ಕೂಡ. ಅದಕ್ಕೋಸ್ಕರ ಇದನ್ನು ನೀವು ಬಾಯ್ ಹಾಟ್ ಮಾಡಿ ಕಲ್ತಿರಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ ಮಕ್ಕಳೇ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ಗಿಂತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಇದನ್ನು ತಿಳಿಸ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.